ಐನೇ ಜನನಾ ಆಕ್ಚುಲಿ ಬೇಕು ಈ ಈ ಟೈಮಲ್ಲಿ ಬೋಟ್ ಬೇಕೇ ಬೇಕು ನಿಮ್ಗೆ ಯಾಕಂತೇಳಿದ್ರೆ ಇದು ಇದೆಲ್ಲ ಕರಳಿದ್ದಲ್ಲ ಒಯ್ಯೆ ಇದು ಪೇರೆನ್ನ ವಿಲ್ಸನ್ ಡಿ ಜಯಶೀಲ ಸಿಜಿನ್ ಆಂಟನಿ ಆಂಟನಿ ಸಂತೋಷ್ ಸಂತೋಷ್ ಇಂದ ನಮ್ಮ ಆಳರು ರೆಂಡು ಪೇರಿಂದ ಅನಿಲ್ ಅನಿಲ್ ನೋಡಿ ರವಿ ಅನಿಲ್ ಮತ್ತೆ ರವಿ ಅವರು ಹೋಗಿ ನಮ್ಮ ಇಲ್ಲಿ ಭದ್ರಘಟ್ಟ ಹತ್ರ ಒಂದು ದೋಣಿ ಮುಳುಗಿದೆ ಆದ್ರೂ ಸಹ ಸೇಫ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಈಗ ಆದ್ರೂ ಸಹ ನಮ್ಗೆ ಹೋಗ್ಲಿಕ್ಕೆ ಒಂದು ದೋಣಿ ವ್ಯವಸ್ಥೆ ಇಲ್ಲ ದೋಣಿ ತರ್ಲಿಕ್ಕೆ ಈಗ ತುಂಬಾ ಕಷ್ಟ ಉಂಟು ಈ ಪರಿಸ್ಥಿತಿಯಲ್ಲಿ ನಮ್ಮ ಮಲ್ಪೆ ಬಂದರಲ್ಲಿ ಯಾರಾದ್ರೂ ಇನ್ನು 5 ಜನ ನೀರಿ ಬಿದ್ರು ಆವಾಗ ಅವ್ರನ್ನ ಬಚ್ಚ ಮಾಡ್ಲಿಕ್ಕೆ ಯಾರು ಹೋಗ್ತಾರೆ ಇದಕ್ಕೆ ಯಾರು ಹೊಣೆ ದಯವಿಟ್ಟು ಇದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಆಗ್ಬೇಕು ಮಲ್ಪೆ ಬಂದರ್ನಲ್ಲಿ ಈಗೇನು ದೋಣಿ ಇವಾಗ ಈಗ ಅವ್ರ ಸುತ್ತ ಸುಮಾರು ಒಂದು 10 ಲಕ್ಷ ರೂಪಾಯಿ ಸುತ್ತಿದೆ ಅದಕ್ಕೆ ಏನೋ ತರುವ ಅಂತ ಹೇಳಿದ್ರೆ ಒಂದು ದೋಣಿ ವ್ಯವಸ್ಥೆ ಇಲ್ಲ ಒಂದು ಬೋಟ್ನ ವ್ಯವಸ್ಥೆ ಇಲ್ಲ ದಯವಿಟ್ಟು ಇದಕ್ಕೆ ಒಂದು ಏನಾದೊಂದು ಜಿಲ್ಲಾಡಳಿತ ಆಗಲಿ ಯಾರಾದರೂ ವ್ಯವಸ್ಥೆಯನ್ನು ಮಾಡಬೇಕು ಇದಕ್ಕೆ ಇಡೀ ಕನ್ನಡದಲ್ಲಿ ಬೆಳೆದಂತ ಪ್ರವಾಸೋದ್ಯಮ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಬೆಳೆದಂತ ಒಂದು ಪ್ರವಾಸೋದ್ಯಮ ಬಂದರು ಮೀನುಗಾರಿಕೆ ಬಹಳಷ್ಟು ಉದ್ಯಮ ಇಲ್ಲಿ ನಡೀತಿದೆ ಅದು ಕೂಡ ಒಂದು ಸೇಫ್ಟಿಗೆ ಒಂದು ಬೋಟ್ ಇಲ್ಲ ಒಂದು ದುಃಖದ ವಿಷಯ ಯಾಕಂತೇಳಿದ್ರೆ ಈಶ್ವರ ಮಲ್ಪೆ ಅಂತ ಒಂದು ವ್ಯಕ್ತಿ ನಮ್ಮಲ್ಲಿದ್ದಾರೆ ಅವರಿಗೋಸ್ಕರ ಒಂದು ಬೋಟ್ ಇವತ್ತು ಒಳ್ಳೆ ರೀತಿ ಕೊಟ್ಟಿದ್ರೆ ಎಷ್ಟು ಜನ ಉಳಿತಿದ್ರು ಕೇಳಿ ನಾಳೆ ಪೇಪರ್ಲ್ಲಿ ಹಾಕ್ತಾರೆ ಹೋಗಿದಾರೆ ಅಂತೇಳಿ ಅದಕ್ಕೋಸ್ಕರ ಮುಂಚಿತವಾಗಿ ಅರ್ಥ ಮಾಡಿಕೊಂಡು ಒಂದು ಸೇಫ್ಟಿಯಾಗಿ ಬೋಟ್ ಕೊಟ್ಟರೆ ಎಲ್ಲದಕ್ಕೂ ಒಳ್ಳೆಯದು ನನ್ನ ಪ್ರಕಾರ ನಾನು ತಿಳಿಸ್ತಿದ್ದೇನೆ ಸರ್ ನಿಮ್ಗೆ ಬೋಟ್ ಇಲ್ಲ ಸ್ಪೀಡ್ ಬೋಟ್ ಇಲ್ಲ ಹಂಗಲ್ಲ ಸ್ಪೀಡ್ ಬೋಟ್ ಮೇಂಟೆನೆನ್ಸ್ ಈ ಸಮಯದ ಮೇಂಟೆನೆನ್ಸ್ ಅವರ ಮೇಂಗನ ಅದು ಡಿಪಾರ್ಟ್ಮೆಂಟ್ ಗಳಿ ಹಾಕಣೆ ಇಲ್ಲಿ ಈ ಸಮಯದ ಮೇಂಟೆನೆನ್ಸ್ ಅವರ ನಮ್ಗೆ ಬರೋ 10 ಲಕ್ಷ ರೂಪಾಯಿ ವೆಳ್ಳದೆ ಕಡೆ ನಮ್ಗೆ ನಮ್ಮ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.